आपका इस्तकबाल है। मैं अब्दुल अजीज लोकापल्ली, आइए आज मैं अरविंद नगर में मौजूद हूँ। यहाँ पर आनंदी एजुकेशन ट्रस्ट की जानिब से एक कोर्स कंप्लीट हुआ, इससे यहाँ पर बहुत सारे बच्चों को जो है बुलाकर कंप्यूटर के सर्टिफिकेट दिए गए। आज मेहमान जो खुसूस हमारे साथ मौजूद हैं, इनसे इसकी तफसीलात पूछते हैं, देखेंगे इस मौजू पर वो क्या कहते हैं। आनंदी ट्रस्ट एजुकेशन ये कमिटी प्रप्रथम धन्यवाद हेल्ता ಯಾಕಂದ್ರೆ ನಾನು ಸಾಕಷ್ಟು ಹೊರಗಡೆ ಕೆಲವೊಂದು ಕಮಿಟಿ ಎನ್ ಜಿ ಒ ಎಲ್ಲ ಕಾರ್ಯಕ್ರಮ ನೋಡಿದ್ದೇನೆ, ಅದರಲ್ಲಿ ನಮ್ಮ ಸಗಿರೋರಾಗಿರ್ಬೋದು, ಅವರ ಸುಪುತ್ರಿ ಮುಖ್ಯ ಸಂಘಟಕರಾದಂಥ ಮೇಡಮ್ ಇರ್ಬೋದು, ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ನೋಡಿದರೆ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಕಂಪ್ಯೂಟರ್ ಎಜುಕೇಷನ್ ಇರ್ಬೋದು, ಈ ಟ್ರೇಲಿಂಗ್ ಇರ್ಬೋದು, ಬಾಬರಿ ಇರ್ಬೋದು, 108 ಈ ಕೌಶಲ್ಯದಿಂದ ನಡೀತಕ್ಕಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರಲ್ಲ, ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಸರ್ಕಾರ ನಡೆಸೋಕ್ಕಾಗೋದಿಲ್ಲ, ಇಂಥ ಟ್ರಸ್ಟ್ನವ್ರು ನಡೆಸ್ತಾ ಇದ್ದ ಅಂದರೆ ಇಂಥ ಈ ಬಡ ಕುಟುಂಬದವರಿಗೆ ಇಲ್ಲಿ ಬಂದವರು ನನ್ನ ತಿಳಿದ್ಮಟ್ಟಿಗೆ 90% ಎಲ್ಲ ಬಡ ಕುಟುಂಬದವರು ಇದ್ದಾರೆ. ಆ ಬಡ ಕುಟುಂಬದವರು ಮಣಿ ಜೀವನಕ್ಕೆ ಒಂದು ಉಡ್ಲಿಕ್ಕೆ ಮಾಡಲಿಕ್ಕೆ ದುಡ್ಡು ಬೇಕು, ಅದಕ್ಕಿಂತ ಕೆಲಸ ಮಾಡಿರೋ ಅವ್ರು ಬದುಕ್ತಾರೆ ಅನ್ನೋದೊಂದು ಖುಷಿ. ಯಾಕೆ ಸರ್ಕಾರದಿಂದ ನೌಕರಿ ಸಿಗೋದು ಕಷ್ಟ ಆಗೈತಿ. ಈಗಿಂತ ಈ ನಮ್ಮ ಸಗಿರ್ ಸರ್ ಈ ಕಾರ್ಯಕ್ರಮ ನಡೆಸ್ತಾ ಇದ್ರು ಅಂದರೆ ಅವ್ರದ್ದೊಂದು ಕುಟುಂಬಕ್ಕೆ ಅವರೊಂದು ಅವರ ಒಂದು ಬೆಳೆ ಕೊಟ್ಟಂಗಂದ್ರೆ ತಪ್ಪಾಗಲಾರ್ದು. ಯಾಕಂದ್ರೆ ಇಂಥ ಕಾರ್ಯಕ್ರಮವನ್ನು ಎಲ್ಲ ನಡೆಸಬೇಕು. ಈ ಕಾರ್ಯಕ್ರಮ ನಡೆಸ್ತಕ್ಕಂಥ ಬಂದಂಥ ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವತ್ತು ನಿಮ್ಮ ಮಕ್ಕಳಿಗತ್ತು ಉತ್ತಮ ಶಿಕ್ಷಣವನ್ನು ಕೊಟ್ಟು ನಡೆಸ್ಕೋಬೇಕಂತಂದು ಈ ಕಾರ್ಯಕ್ರಮದಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಿ ಎಂ ದೊಡ್ಡಮನಿ, ಕೆ ಪಿ ಸಿ ಸಿ ಮೆಂಬರ್. ಏನು ಒಳ್ಳೆಯ ಸಾಮಾಜಿಕ ಒಳ್ಳೆಯ ಕಾರ್ಯಕ್ರಮ ಹಾಕೊಂಡದ, ಅವರಿಗೆ ಭಗವಂತ ಮತ್ತು ಸರ್ಕಾರಗಳು ಏನು ಬೆನಿಫಿಟ್ಸನ್ನು ಹೆಚ್ಚಿನ ಪ್ರಮಾಣದ ಶಕ್ತಿ ಕೊಡಬೇಕಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ. ಎರಡನೇದು, ಪ್ರಧಾನಮಂತ್ರಿಯವರು ವಿಶ್ವಕರ್ಮ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ, ಅದು ದೇಶದ ಪ್ರತಿಯೊಬ್ಬ 140 ಕೋಟಿ ಜನರಿಗೆ ಮುಟ್ಟಬೇಕಂತ ಅವ್ರ ಕನಸದ. ಅದನ್ನು ನಾವೆಲ್ಲರೂ ಈ ಸಂಸ್ಥೆ ಮುಖಾಂತರ ಇಂದ 16 ಸಂಸ್ಥೆಯನ್ನು ಹುಟ್ಟಿ ಹಾಕಿ ಅದರ ಮುಖಾಂತರ ಸುಸ್ಥಿರ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಟೊಂಕ ಕಟ್ಟಿನಿಲ್ಲ ಅಂತ ಈ ಮೂಲಕ ಹೇಳ್ತೀವಿ. ಮುರುಗಪ್ಪ ಹೊರಳಿ. ಹಿಂದೂ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ಸ್ವ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ವಿವಿಧ ತರಬೇತಿ ಕಾರ್ಯಾಗಾರವನ್ನು ನಮ್ಮ ಹಿರಿಯರಾಗಿರ್ತಕ್ಕಂಥ ಸರ್ಗಿರೋ ಸರ್ ಅವರ ನೇತೃತ್ವದಲ್ಲಿ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು ವಿವಿಧ ತರಬೇತಿಯಲ್ಲಿ ತರಬೇತಿಯನ್ನು ವಿವಿಧ ಕೋರ್ಸ್ಗಳಲ್ಲಿ ತರಬೇತಿ ಪಡೆದಿರತಕ್ಕಂಥವ್ರಿಗೆ ಪ್ರಮಾಣ ಪತ್ರ ವಿತರಿಸುವಂತಹ ಕಾರ್ಯಕ್ರಮವೂ ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ತುಂಬಾ ಇದೊಂದು ಶ್ಲಾಘನೀಯ ಕಾರ್ಯ. ಮುಂಬರುವ ದಿನಗಳಲ್ಲಿ ಇಂಥ ಬೇರೆ ಬೇರೆ ಸಂಸ್ಥೆಗಳು ಅದಾವ, ಎಲ್ಲ ಸಂಸ್ಥೆಗಳಿಗೆ ಈ ಒಂದು ಸಂಸ್ಥೆ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೆಯಲಿ, ಅವಳಿ ನಗರದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸುತ್ತಾ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಾಕಷ್ಟು ಯೋಜನೆಗಳು ಅದಾವು, ಆ ಯೋಜನೆಗಳ ಮಾಹಿತಿಯನ್ನು ನೀಡುವಂತಹ ಒಂದು ಕಾರ್ಯಾಗಾರಗಳನ್ನು ಅವರು ತಮ್ಮ ಈ ಒಂದು ಕಚೇರಿಯಲ್ಲಿ ಏರ್ಪಡಿಸಲಿ ಅಂಥೇಳಿ ನಾನು ಮಗದಮ್ಮೆ ಅವರಿಗೆ ಶುಭವನ್ನು ಹಾರೈಸುತ್ತಾ ನನ್ನ ಮಾತಿ ವಿರಾಮ ನೀಡ್ತೇನೆ. ಹಮ್ನೆ ಆಜ್ ಮುನಕ್ಕದ್ ಕಿಯಾ ಹೈ ಯೆ ತೋ ಹಮಾರಾ ಭಿ ಏಕ್ ಡೇಢ್ ಸಾಲ್ ಸೆ ಟ್ರಸ್ಟ್ ಹಮ್ನೆ ಶುರುವಾತ್ ಕಿ ಟ್ರಸ್ಟ್ ಕಿ ಶುರುವಾತ್ ಕಿ ಔರ್ ಹಮಾರಾ ಮಕ್ಸದ್ ಥಾ ಯಹಾಂ ಗರೀಬೋ ಕೋ ಗರೀಬ್ ಜೋ ಬಚ್ಚಿಯಾಂ ಹೈ ಜೋ ಲಡ್ಕಿಯಾಂ ಹೈ ಜೋ ಔರತೆ ಹೈ ಜೋ ಸ್ಕೂಲ್ ಪಡ್ ಕೆ ಘರೋ ಮೇ ಬೈಠೆ ಹೈ ಉನ್ಕೋ ವಹಾಂ ಸೆ ನಿಕಾಲ್ ಕೆ ಉನ್ಕೆ ಅಂದರ್ ಏಕ್ ಸ್ಕಿಲ್ ಡೆವಲಪ್ ಕಿಯಾ ಜಾಯೆ ಔರ್ ಉನ್ಕೆ ಅಂದರ್ ಏಕ್ ಖುದ್ ಕಾ ಏಕ್ ಅಪ್ನಾ ಬಿಸ್ನೆಸ್ ಹೋ ಖುದ್ ಕಿ ಏಕ್ ಇನ್ಕಮ್ ಹೋ ಖುದ್ ಕಾ ಏಕ್ ಅಪ್ನಾ ಸ್ಟೇಟಸ್ ಬನ್ನೇ ಕೆ ಲಿ ಅಪ್ನೆ ಘರ್ ಕೋ ಬೆಹತರ್ ಬನ್ನೇ ಕೆ ಲಿ ಅಪ್ನೆ ಬಚ್ಚೋ ಕೋ ಅಚ್ಛಾ ಅಚ್ಛಿ ತಾಲೀಮ್ ದೇನೆ ಕೆ ಲಿ ಚಾಹಿಯೇ ಪೈಸೆ ಕಿ ಜರೂರತ್ ಹೋತಿ ಹೈ ಹರ್ ಏಕ್ ಇನ್ಸಾನ್ ಕೋ ಅಬ್ ಪೈಸಾ ಯೂ ಹಿ ನಹೀ ಆತಾ ಹೈ ಉಸ್ಕೆ ಲಿ ಬಹುತ್ ಸ್ಟ್ರಗಲ್ ಕರ್ನಾ ಪಡ್ತಾ ಹೈ ಕುಚ್ ಸೀಖನಾ ಪಡ್ತಾ ಹೈ ತಾಲೀಮ್ ಸೀಖನಾ ಪಡ್ತಾ ಹೈ ಔರ್ ಉಸ್ಕೆ ಸಾಥ್ ಸಾಥ್ ಹುನರ್ ಭಿ ಸೀಖನಾ ಜರೂರಿ ಹೋತಾ ಹೈ ಬಗೈರ್ ಹುನರ್ ಕೆ ತಾಲೀಮ್ ಅಧೂರಿ ಹೈ ತಾಲೀಮ್ ಕೆ ಬಗೈರ್ ಹುನರ್ ಅಧೂರಾ ಹೈ ತೋ ಯೇ ದೋನೋ ಚೀಜೋ ಕೋ ಜಬ್ ಮಿಲಾಯಾ ಜಾಯೆ तो एक कुछ ना कुछ बेहतर बनाने के लिए हम लोग कर सकते हैं. और हमारे जो जितने भी यहाँ पे बच्चियाँ लड़कियाँ हो या माँ बहनें हो जितने भी आए हैं हमारे, वो बेहतर यहाँ पे सिर्फ फॉर्मेलिटीज़ के लिए नहीं सिखाया गया है, एक बेहतर क्वालिटी हमने यहाँ पे दी है, क्वालिटी काम हमने सिखाया है उनको, ताकि वो यहाँ से जाने के बाद उनको एक आसानी से उनको अपना काम करने में तकलीफ ना हो, इसकी वजह से हमने ये काम किया है. हम लोग चाहते हैं कि इससे बेहतर, हम लोग चाहते हैं सरकार गवर्नमेंट
चाहे वो सेंट्रल गवर्नमेंट हो चाहे वो स्टेट गवर्नमेंट हो, जब तक हमें साथ नहीं देती हम लोग कुछ नहीं कर सकते। हम लोग चाहते हैं हम लोग जितने भी हमारे जितने सरकारी लेवल पे जितने भी सियासी इसमें लोग हैं हमारे, उनसे हमारी गुजारिश है कि वो हमारे आनंद एजुकेशन ट्रस्ट के लिए मदद करें और जो सरकार से आती हुई आने वाली जो भी मदद है वो हमें सीधा मुहैया कराने की कोशिश करें। ಅಳ್ನಾವರದಿಂದ ಬರ್ತಿದ್ದವ್ರಿ ಹುಬ್ಳಿಗೆ ಆನಂದಿ ಸ್ಟಾರ್ಟ್ ಎಜುಕೇಶನ್ ರೀ, ನಮ್ಗೆ ಸರ್ಟಿಫಿಕೇಟ್ ಸಿಕ್ಕಿ ತುಂಬಾ ಖುಷಿ ಆಗತ್ತೆ, ನಮ್ಮ ಹೆಣ್ಮಕ್ಳಿಗೆ ಒಂದು ಉದ್ಯೋಗ ಮಾಡಕ್ಕೆ ಅವಕಾಶ ಸಿಕ್ಕ ಆನಂದ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ನಮಗೆ ಎಜುಕೇಶನ್ ಟ್ರೈನಿಂಗ್ 3 ತಿಂಗಳ ಟ್ರೈನಿಂಗ್ ಕೊಟ್ಟಾರ್ರಿ, ಅದರಲ್ಲಿ ನಾವು ಎಲ್ಲವನ್ನು ಕಲ್ತಿದ್ದೀವಿ ಸರ್. ನಮ್ಗೇನು ಬರಂಗಿಲ್ಲ ನೋಡಿ, ಅದೆಲ್ಲ ಟೈಲರಿಂಗ್ ಆಯ್ತು, ಏನು ನಮ್ಗೆ ಎಷ್ಟು ಬೇಕಂತ ನಾವು ಪರ್ಫೆಕ್ಟ್ ಗೊತ್ತಿದ್ದಿಲ್ಲ ಸರ್. ಇಲ್ಲಿ ಬಂದಮೇಲೆ ನಮ್ಗೆ ಏನು ಎಂತ ಎಲ್ಲ ಗೊತ್ತಾಗಿದ್ಮೇಲೆ ನಾವು ಸ್ವಲ್ಪ ಪರ್ಫೆಕ್ಟ್ ಆಗಿದ್ದೀವಿ. ಹೆಣ್ಣು ಮಕ್ಕಳಿಗೆ ಒಂದು ಸ್ವಾವಲಂಬನೆಯಾಗಿ ಜೀವನ ದುಡಿಲಿ ಅಂತಂದು ಈ ಒಂದು ಟ್ರಸ್ಟ್ ನಮಗೆ ಉದ್ಯೋಗ ಕೊಟ್ಟೈತ್ರಿ. ಅದ್ರ ವತಿಯಿಂದ ನಾವು ಈಗ ಎಲ್ಲರ ಗಾರ್ಮೆಂಟ್ಸ್ ಒಳಗೆ ಹೋಗ್ಬೋದು ಸರ್, ಗಾರ್ಮೆಂಟ್ಸ್ ಒಳಗೆ ಹೋಗ್ಬೋದು ಸರ್. ಆಮೇಲೆ ನಮ್ಮ ನಾವ ಓನ್ ಮಾಡ್ಕೋಬೋದು ಸರ್, ಓನ್ ಮಾಡಕ್ಕೆ ಇದು ಸರ್ಟಿಫಿಕೇಟ್ಸಕ್ಕೆ ಸರ್ ನಮ್ಗೆ ಭಾಳ ಖುಷಿ ಆಗೈತ್ರಿ.